ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕುಂದಾ ಪ್ರಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವುದು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಲಾಡಿ ಅಭಿಮಾನಿಗಳು ಹಾಲಾಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು ಬಿಎಸ್ವೈ ನಿವಾಸದ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಕುಂದಾಪುರ ಕ್ಷೇತ್ರದಿಂದ ಸತತವಾಗಿ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಾಲಾಡಿ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡದೇ ಇರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಳೆದ ಕೆಲವು ದಿನಗಳಿಂದ ಹಾಲಾಡಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಒತ್ತಾಯ ಕೇಳಿ ಇತ್ತು ಹೀಗಿದ್ದಾಗಲೇ ಹಾಲಾಡಿ ಅವರಿಗೆ ಸಚಿವ ಸ್ಥಾನ ನೀಡದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ಕುಂದಾಪುರದ ಶಾಸಕರು ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು ಅತ್ಯಂತ ಸರಳ ವ್ಯಕ್ತಿತ್ವದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಪರ ಅನೇಕ ಬೆಂಬಲಿಗರು ಈ ಹಿಂದೆ ಸಚಿವ ಸ್ಥಾನ ನೀಡಬೇಕನ್ನುವಂಥ ಒತ್ತಾಯವನ್ನು ಇದ್ದರು ಆದರೆ ಇತ್ತೀಚಿನ ಬೆಳವಣಿಗೆಗಳ ನಂತರ ಬಿ ಎಸ್ ವೈ ಅವರು ರಾಜೀನಾಮೆ ನೀಡಿದ ನಂತರ ಈ ಬಗ್ಗೆ ಇನ್ನಷ್ಟು ಶಕ್ತಿ ಪ್ರದರ್ಶನಗಳು ನಡೀತಾ ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಕಾರಣ ಏನಂದರೆ ಅತ್ಯಂತ ಸರಳ ಸಜ್ಜನ ಅದಕ್ಕೆ ಪೂರಕ ಎಂಬಂತೆ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರ ಕೊಠಡಿಯನ್ನು ಸ್ವಚ್ಛಗೊಳಿಸುವಂತಹ ಪಟ ಇನ್ನಷ್ಟು ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಯಾಕಂದರೆ ಒಂದು ಸರಳ ಸಜ್ಜನರು ಮತ್ತು ಯಾವುದೇ ಕಾರಣದಿಂದಲೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಹಾಲಾಡಿ ಶ್ರೀನಿವಾಸ ಅವರು ಅನ್ನುವಂಥ ಮಾತನ್ನು ಅನೇಕರು ಬೊಟ್ಟು ಮಾಡಿ ಹೇಳ್ತಾ ಜೊತೆಗೆ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ರು ಆದರೆ ನಿನ್ನೆ ಮೊನ್ನೆವರೆಗೂ ಹಾಲಾಡಿಯವರಿಗೆ ಟಿಕೆಟ್ ಸಿಗುತ್ತೆ ಅಂದರೆ ಒಂದು ಸಚಿವರಾಗಿ ಒಂದು ಸ್ಥಾನ ಸಿಗುತ್ತೆ ಅನ್ನೋದು ಎಲ್ಲರಲ್ಲೂ ಖಾತ್ರಿ ಆಗಿತ್ತು ಆದರೆ ಕೊನೆಗಳಿಗೆಯಲ್ಲಿ ಮಾತ್ರ ಯಾವಾಗ ಬೊಮ್ಮಾಯಿಯವರು ಅವರ ನೂತನ ಸಚಿವ ಸಂಪುಟವನ್ನು ಅದರ ವಿವರವನ್ನು ಹೇಳ್ತಾರೆ ಅಲ್ಲಿ ಹಾಲಾಡಿಯವರ ಹೆಸರು ಇರೋದಿಲ್ಲ ಇದನ್ನು ತಿಳಿದಂತಹ ಹಾಲಾಡಿಯ ಬೆಂಬಲಿಗರು ಬೆಂಗಳೂರಿನಲ್ಲಿ ಬಿ ಎಸ್ ವೈ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು